आदौ कर्मप्रसङ्गात्कलयति कलुषम् मातृकुक्षो स्थितम् माम् विण्मूत्रामेध्य मध्ये क्वथयति नितराम् जाठरो जातवेदाः यद्यद्वै तत्र दुःखम् व्यथयति नितराम् शक्यते केन वक्तुम् ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಅಭಿಮಾನ ಅಂತಹ ಶ್ರೀ ಸಾಂಬ ಸದಾಶಿವನನ್ನು ಮನಸ ಸ್ಮರಿಸುತ್ತ ಎಲ್ಲ ವೀಕ್ಷಕರನ್ನು ಕೂಡ ಆತ್ಮೀಯವಾಗಿ ಪ್ರೀತಿಯಿಂದ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ವೀಕ್ಷಕರೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗವನ್ನು ತಿಳಿಯೋಣ ಇವತ್ತಿನ ದಿವಸ ನೋಡಿ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಸೋಮವಾರ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಷಷ್ಠಿ ತಿಥಿಯುಕ್ತವಾಗಿದ್ದರೆ ಇವತ್ತಿನ ದಿವಸ ಪುನರ್ವಸು ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಚಿಂತಿಸೋಣಂತೆ ರಾಹುಕಾಲ ಇವತ್ತಿನ ಸರಿಯಾಗಿ ಬೆಳಿಗ್ಗೆ ಏಳು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಪ್ರಾರಂಭವಾಗಿ ಒಂಬತ್ತು ಗಂಟೆ ಹತ್ತು ನಿಮಿಷಗಳ ಪರ್ಯಂತರವಾಗಿರುತ್ತೆ ಇನ್ನು ಗುಳಿಕ ಕಾಲ ಹೇಳುವಂಥದ್ದು ಮಧ್ಯಾಹ್ನ ಸರಿಯಾಗಿ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಪ್ರಾರಂಭಗೊಂಡು ಎರಡು ಗಂಟೆ ಐವತ್ತೇಳು ನಿಮಿಷಗಳ ಪರ್ಯಂತವಾಗಿರುವಂಥದ್ದು ಇನ್ನು ಯಮಗಂಡ ಕಾಲ ಹೇಳ್ತಕ್ಕಂಥದ್ದು ಬೆಳಿಗ್ಗೆ ಸರಿಯಾಗಿ ಹತ್ತು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭಗೊಂಡು ಹನ್ನೆರಡು ಗಂಟೆ ನಾಲ್ಕು ನಿಮಿಷಗಳ ಪರ್ಯಂತವಾಗಿರತಕ್ಕಂಥದ್ರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಹೇಳ್ತೇನೆ ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಕಾರ್ತೀಕ ಮೂರನೆಯ ಸೋಮವಾರ ಅಲ್ವೇ ಕಾರ್ತೀಕ ಸೋಮವಾರದ ಈ ಒಂದು ಪರ್ವಕಾಲಗಳಲ್ಲಿ ಈಶ್ವರಾರಾಧನೆಯನ್ನು ಶಿವಾರಾಧನೆಯನ್ನು ರುದ್ರ ಅನುಷ್ಠಾನವನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಅಥವಾ ಈಶ್ವರನ ಒಂದು ಸನ್ನಿಧಾನಕ್ಕೆ ಹೋಗಿ ಆ ಒಂದು ಶಿವನನ್ನು ಪ್ರಾರ್ಥಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಕೂಡ ದೂರವಾಗುತ್ತೆ ನಾಶವಾಗುತ್ತೆ ಒಳ್ಳೆಯ ರೀತಿಯಾಗಿರತಕ್ಕಂಥ ಆರೋಗ್ಯ ಪ್ರಾಪ್ತಿ ಆಯುಷ್ಯಾಭಿವೃದ್ಧಿ ಉಂಟಾಗುತ್ತೆ ಖಂಡಿತವಾಗಿಯೂ ಈ ದಿನದ ಸದುಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳಿ ಈಶ್ವರನ ಅನುಗ್ರಹಕ್ಕೆ ಭಾಜನರಾಗಿ ಹೇಳತಕ್ಕಂಥ ಒಂದು ಮಾತಿನೊಂದಿಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನು ಚಿಂತಿಸೋಣಂತೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸಂತಾನದ ಒಂದು ವಿಚಾರದಲ್ಲಿ ಲಾಭವನ್ನು ಕಂಡುಕೊಳ್ಳತಕ್ಕಂಥ ಒಂದು ಸೂಚನೆಗಳು ಸಂತಾನಾಪೇಕ್ಷೆಗಳಿಗೆ ದೊರಕಿದರೆ ವಿವಾಹದ ಒಂದು ಸಿದ್ಧತೆಯಲ್ಲಿರತಕ್ಕಂಥವರಿಗೆ ಖಂಡಿತವಾಗಿಯೂ ಇವತ್ತಿನ ದಿವಸ ವಿವಾಹದ ಒಂದು ಸೂಚನೆಗಳು ದೊರಕ್ತಕ್ಕಂಥದ್ದು ಇನ್ನು ಉದ್ಯೋಗಸ್ಥರು ಖಂಡಿತವಾಗಿಯೂ ಏನಾದರೂ ಸಮಸ್ಯೆಗಳನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ಒದಗಿ ಬಂದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಶಿವಪಾರ್ವತಿಯರ ಆರಾಧನೆಯನ್ನೇ ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಒಂದನ್ನು ಶುಭ ದಿಕ್ಕಾಗಿ ದಕ್ಷಿಣ ದಿಕ್ಕಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ರಿಂದ ಮೇಷರಾಶಿಯವರಿಗೆ ಶುಭವಿದೆ ಇನ್ನು ವೃಷಭರಾಶಿ ವೃಷಭರಾಶಿಲ್ಲಿ ಜನಿಸಿರ್ತಕ್ಕಂಥವರಿಗೆ ಮೇಲಧಿಕಾರಿಗಳಿಂದ ಸಹಾಯ ಸಹಕಾರಗಳು ಹೆಚ್ಚಾಗಿ ದೊರಕದಕ್ಕಿದ್ದರೆ ಹಣ ಹೂಡಿಕೆಯ ಒಂದು ವಿಚಾರದಲ್ಲಿ ಶುಭ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನೇ ಹೇಳ್ತೇನೆ ಇನ್ನು ಮೂಳೆಯ ಸಮಸ್ಯೆ ಇರತಕ್ಕಂಥವರು ಖಂಡಿತವಾಗಿಯೂ ತೊಂದರೆಗಳನ್ನು ಅನುಭವಿಸಿ ಅನುಭವಿಸ್ತೀರಿ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಕಾಲಭೈರವೇಶ್ವರನ ಪೂಜೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಶುಭ ಸಂಖ್ಯೆಯಾಗಿ ಐದನ್ನು ಶುಭ ದಿಕ್ಕಾಗಿ ಆಗ್ನೇಯ ದಿಕ್ಕಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥದರಿಂದ ಶುಭ ಉಂಟಾಗಲಿಕ್ಕಿದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಆರೋಗ್ಯದ ನಿಮಿತ್ತ ಹಣವೆಲ್ಲವೂ ಕೂಡ ವ್ಯಯಿಸ್ ವ್ಯಯವಾಗ್ತಕ್ಕಂಥ ಒಂದು ಸೂಚನೆಗಳನ್ನೇ ಹೇಳ್ತಾ ವಿವಾಹಾದಿಗಳ ಒಂದು ವಿಚಾರದಲ್ಲಿ ತೊಂದರೆಗಳು ಇನ್ನು ಅನಾರೋಗ್ಯದ ಒಂದು ಭೀತಿ ಖಂಡಿತವಾಗಿಯೂ ನಿಮ್ಮನ್ನು ಬಾಧಿಸುತ್ತೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಈಶ್ವರನಿಗೆ ರುದ್ರಾಭಿಷೇಕ ಪೂಜೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಮೂರನ್ನು ಶುಭ ದಿಕ್ಕಾಗಿ ಉತ್ತರ ದಿಕ್ಕಿನ ಪ್ರಯಾಣವನ್ನು ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಶುಭವಿದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜನಿಸಿರತಕ್ಕಂಥವರಿಗೆ ಕುಟುಂಬದಲ್ಲಿ ಶುಭ ಕಾರ್ಯಾದಿಗಳು ನೆರವೇರತಕ್ಕಂಥ ಒಂದು ಶುಭದ ಸೂಚನೆಯನ್ನೇ ಹೇಳುತ್ತಾ ಸ್ಥಿರಾಸ್ತಿಯು ಲಭ್ಯವಾಗ್ತಕ್ಕಂಥ ಒಂದು ಸೂಚನೆಗಳಿದೆ ಇನ್ನು ವಾಹನವನ್ನು ಕೊಳ್ಳತಕ್ಕಂಥ ತೆಗೆದುಕೊಳ್ಳತಕ್ಕಂಥ ಒಂದು ವಿಚಾರದಲ್ಲಿ ಮನೆಯಲ್ಲಿ ಚರ್ಚೆಯನ್ನು ನಡೆಸಲಿಕ್ಕಿದ್ದೀರಿ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಉಮಾಮಹೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಒಂಬತ್ತನ್ನು ಶುಭದಿಕ್ಕಾಗಿ ವಾಯುವೇದಕ್ಕಿನ ಪ್ರಯಾಣವನ್ನು ಇವತ್ತಿನ ಸಹ ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ತರಬೇತಿ ಸಂಸ್ಥೆಯವರಿಗೆ ಜನಪ್ರಿಯತೆಯು ದೊರಕತಕ್ಕಂಥ ಒಂದು ಸುದಿನವಾದೀತು ಅಂತ ಹೇಳ್ತಾ ಕ್ಯಾಂಟೀನ್ ಇತ್ಯಾದಿ ಸಣ್ಣ ಪುಟ್ಟ ಒಂದು ಹೋಟೆಲ್ಗಳನ್ನು ನಡೆಸ್ತಕ್ಕಂಥವರು ಖಂಡಿತವಾಗಿಯೂ ಇವತ್ತಿನ ಸಹ ಲಾಭಾಂಶದ ಒಂದು ಸೂಚನೆಗಳನ್ನು ಸೂಚಿಸ್ತಾ ಬಂಧುಗಳೊಂದಿಗೆ ವಾದ ವಿವಾದಕ್ಕೆ ಕಾರಣರಾದೀರಿ ಸ್ವಲ್ಪ ಮಟ್ಟಿಗೆ ಮಾತಿಗೆ ಮನಸ್ಸಿಗೆ ಕಡಿವಾಣವನ್ನು ಹಾಕಿಕೊಳ್ಳಿ ಶುಭವಾಗುತ್ತೆ ಲಿಂಗಾಷ್ಟಕವನ್ನು ಪಠನೆಯನ್ನು ಮಾಡಿಕೊಳ್ಳಿ ಈಶ್ವರಾನುಗ್ರಹಕ್ಕೆ ಭಾಜನರಾಗಿ ಅಂತ ಹೇಳ್ತಾ ಇವತ್ತಿನ ದೊಡ್ಡ ಶುಭ ಸಂಖ್ಯೆಯಾಗಿ ಮೂರನ್ನು ಶುಭ ದಿಕ್ಕಾಗಿ ಪೂರ್ವ ದಿಕ್ಕಿನ ಪ್ರಯಾಣವನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಸಿಂಹರಾಶಿಯವರಿಗೆ ಶುಭವಿದೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಲೇಖಕರಿಗೆ ಬರಹಗಾರರಿಗೆ ಖಂಡಿತವಾಗಿಯೂ ಸಾಹಿತಿಗಳಿಗೆ ಶುಭದ ಸೂಚನೆಗಳನ್ನೇ ಹೇಳ್ತಾ ಇವತ್ತಿನ ದಿವಸ ಪಾರ್ಟ್ನರ್ಶಿಪ್ ವ್ಯವಹ ವ್ಯವಹಾರದಲ್ಲಿ ಲಾಭಾಂಶದ ಒಂದು ಸೂಚನೆಗಳಿದೆ ಇನ್ನು ಫೈನಾನ್ಸ್ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳು ಸಂಭವಿಸಿತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಬಿ ವೀರಭದ್ರೇಶ್ವರ ಸ್ವಾಮಿಗೆ ಬಿಲ್ವಾರ್ಚನೆ ಪೂಜೆಯನ್ನು ಮಾಡಿಸಿಕೊಳ್ಳಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಆರನ್ನು ಶುಭ ದಿಕ್ಕಾಗಿ ಉತ್ತರ ದಿಕ್ಕಿನ ಪ್ರಯಾಣವನ್ನು ಮಾಡತಕ್ಕಂಥದರಿಂದ ಖಂಡಿತವಾಗಿಯೂ ರಾಶಿಯವರಿಗೆ ಶುಭವಿದೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಅಧ್ಯಯನದಲ್ಲಿ ವಿಶೇಷವಾದಂಥ ಒಂದು ಆಸಕ್ತಿಗಳು ಮೂಡತಕ್ಕಂಥ ಒಂದು ದಿನವಾದೀತು ಇನ್ನು ದಂತವಿ ವೈದ್ಯರಿಗೆ ಖಂಡಿತವಾಗಿಯೂ ಶುಭದ ಲಾಭದ ಒಂದು ಸೂಚನೆಗಳನ್ನೇ ಹೇಳ್ತಾ ಆಲಸ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ತಡೆ ಬಂದೀತು ಸ್ವಲ್ಪ ಮಟ್ಟಿಗೆ ಆಲಸ್ಯವನ್ನು ಬಿಟ್ಟು ವ್ಯವಹರಿಸಿ ಶುಭವಾಗುತ್ತೆ ಸಾಧ್ಯವಾದರೆ ದೋಷಗಳ ಪರಿಹಾರಾರ್ಥವಾಗಿ ಶಿವಕವಚವನ್ನು ಪಠನೆಯನ್ನು ಮಾಡಿಕೊಳ್ಳಿ ಶುಭ ಸಂಖ್ಯೆಯಾಗಿ ಎಂಟನ್ನು ಶುಭ ದಿಕ್ಕಾಗಿ ಆಗ್ನೇಯ ದಿಕ್ಕಿನ ಪ್ರಯಾಣವನ್ನು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ಇವತ್ತಿನ ದಿವಸ ತುಲಾರಾಶಿಯವರಿಗೆ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಾಹನಾದಿಗಳನ್ನು ಪರ್ಚೇಸ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಹೊಸ ವಾಹನವನ್ನು ಖರೀದಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮನೆಯಲ್ಲಿ ಚರ್ಚೆಯನ್ನು ನಡೆಸ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ಮನೆಯ ನವೀಕರಣದ ಒಂದು ಚಿಂತನೆಯನ್ನು ಕೂಡ ಮನೆಯ ಸದಸ್ಯರೆಲ್ಲರೂ ಕೂಡ ಮಾಡತಕ್ಕಂಥದ್ದಕ್ಕೆ ಸಕಾಲವಾಗಿರುವಂಥದ್ದು ಇನ್ನು ಪುಸ್ತಕ ವ್ಯಾಪಾರಸ್ಥರಿಗೆ ಶುಭದ ಲಾಭದ ಒಂದು ಕಾಲ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಈಶ್ವರನಿಗೆ ಭಸ್ಮಾರ್ಚನೆ ಪೂಜೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಎರಡನ್ನೂ ಶುಭ ದಿಕ್ಕಾಗಿ ದಕ್ಷಿಣ ದಿಕ್ಕಿನ ಪ್ರಯಾಣವನ್ನು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರಿಗೆ ಶುಭವಿದೆ ಇನ್ನು ಧನು ರಾಶಿ ಧನು ಜನಿಸಿರತಕ್ಕಂಥವರಿಗೆ ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಠಿಣತೆ ಕಠೋರತೆಯನ್ನೇ ಕಂಡುಕೊಳ್ಳಲಿಕ್ಕಿದ್ದೀರಿ ಇನ್ನು ಗೊಂದಲಭರಿತವಾಗಿರ್ತಕ್ಕಂಥ ಒಂದು ವಾತಾವರಣ ನಿಮದಾಗಲಿಕ್ಕಿದೆ ಜಾಗ್ರತೆ ಅಂತ ಹೇಳ್ತಾ ಪ್ಲಾಸ್ಟಿಕ್ ಉದ್ಯಮಿಯಲ್ಲಿ ಕಷ್ಟ ನಷ್ಟಗಳನ್ನು ಸಂಭವಿಸ್ತಕ್ಕಂಥ ಒಂದು ದಿನವಾದೀತು ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆಯನ್ನು ಮಾಡತಕ್ಕಂಥದರಿಂದ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಮೂರನ್ನು ಶುಭ ದಿಕ್ಕಾಗಿ ಈಶಾನ್ಯ ದಿಕ್ಕಿನ ಪ್ರಯಾಣವನ್ನು ಮಾಡತಕ್ಕಂಥದರಿಂದ ಖಂಡಿತವಾಗಿಯೂ ಧನು ರಾಶಿವರಿಗೆ ಶುಭವಿದೆ ಇನ್ನು ಮಕರ ರಾಶಿ ಮಕರ ರಾಶಿ ಜನಸಿರ್ತಕ್ಕಂಥವರಿಗೆ ಹತ್ತಿ ಬೆಳೆಗಾರರಿಗೆ ಬೇಡಿಕೆಯು ವೃದ್ಧಿಯಾಗ್ತಕ್ಕಂಥ ಒಂದು ದಿನವಾಗಲಿಕ್ಕಿದ್ದರೆ ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಪಾರಿಗಿದೆ ಅದೇ ಪ್ರಕಾರವಾಗಿ ವಿವಾಹದ ಒಂದು ಸಿದ್ಧತೆಯಲ್ಲಿರ್ತಕ್ಕಂಥವರಿಗೆ ಖಂಡಿತವಾಗಿಯೂ ಶುಭದ ಸೂಚನೆಗಳನ್ನೇ ಹೇಳ್ತಾ ರುದ್ರ ಆರಾಧನೆಯನ್ನು ಮಾಡಿಕೊಳ್ಳಿ ರುದ್ರನ ಪೂಜೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಶುಭವಿದೆ ಶುಭ ಸಂಖ್ಯೆಯಾಗಿ ನಾಲ್ಕನ್ನು ಶುಭ ದಿಕ್ಕಾಗಿ ಪಶ್ಚಿಮ ದಿಕ್ಕಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥದರಿಂದ ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಶುಭ ಉಂಟಾಗ್ತಕ್ಕಂಥದ್ದು ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ರಾಜಕಾರಣಗಳಿಗೆ ಖಂಡಿತವಾಗಿಯೂ ಶುಭದ ಒಂದು ಸಮಯವಾಗಿದೆ ಇನ್ನು ಅನಾರೋಗ್ಯದ ಅನಾರೋಗ್ಯದಿಂದ ಬಳಲ್ತಕ್ಕಂಥ ಒಂದು ಸಾಧ್ಯತೆಯೇ ಹೆಚ್ಚಾಗಿದ್ದರೆ ಔಷಧ ವ್ಯಾಪಾರಸ್ಥರಿಗೆ ಶುಭದ ಒಂದು ಸೂಚನೆಗಳನ್ನು ಹೇಳ್ತೇನೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಶಿವ ಸಹಸ್ರನಾಮ ಪಾರಾಯಣವನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ನಾಲ್ಕನ್ನು ಶುಭ ದಿಕ್ಕಾಗಿ ಪಶ್ಚಿಮ ದಿಕ್ಕಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ರಿಂದ ಇವತ್ತಿನ ದಿವಸ ಕುಂಭರಾಶಿಯವರಿಗೆ ಶುಭವಿದೆ ಇನ್ನು ಮೀನರಾಶಿ ಮೀನರಾಶಿ ಜನಿಸಿರತಕ್ಕಂಥವರಿಗೆ ಕಬ್ಬಿಣ ವ್ಯಾಪಾರಸ್ಥರಿಗೆ ಲಾಭಾಂಶದ ಒಂದು ಸೂಚನೆಗಳನ್ನೇ ಹೇಳ್ತಾ ಔಷಧ ತಯಾರಿ ಉದ್ಯಮಕ್ಕೆ ಖಂಡಿತವಾಗಿಯೂ ಆದಾಯದ ಒಂದು ಅರಿವು ಚೆನ್ನಾಗಿರುತ್ತೆ ಇವತ್ತಿನ ದಿವಸ ಇನ್ನು ಮಾತಿನಲ್ಲಿ ಮಾತ್ರ ನಿಯಂತ್ರಣವಿರಲಿ ನಿಯಂತ್ರ ನಿಯಂತ್ರಣವನ್ನು ಕಳೆದುಕೊಳ್ಳತಕ್ಕಂಥ ಒಂದು ಸಾಧ್ಯತೆಗಳೇ ಹೆಚ್ಚಾಗಿರತಕ್ಕಂಥದ್ರಿಂದ ಮಾತಿಗೆ ಮನಸ್ಸಿಗೆ ಕಡಿವಾಣವನ್ನು ಹಾಕಿಕೊಳ್ಳಿ ಹೇಳ್ತಕ್ಕಂಥ ಸಲಹೆ ಮೇರೆಗೆ ದೋಷಗಳ ಪರಿಹಾರಾರ್ಥವಾಗಿ ಮಹಾಶಿವನಿಗೆ ಕ್ಷೀರಾಭಿಷೇಕ ಪೂಜೆಯನ್ನು ಮಾಡಿಸಿಕೊಳ್ಳಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಮೂರನ್ನು ಶುಭ ದಿಕ್ಕಾಗಿ ಈಶಾನ್ಯ ದಿಕ್ಕಿನ ಪ್ರಯಾಣವನ್ನು ಮಾಡತಕ್ಕಂಥದರಿಂದ ಖಂಡಿತವಾಗಿಯೂ ಮೀನರಾಶಿಯವರಿಗೆ ಶುಭವಿದೆ ಇನ್ನು ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂಥವರು ತಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂಥ ಒಂದು ಮಂತ್ರೋಪದೇಶವನ್ನು ನೀಡುತ್ತೇನೆ ಸಾಧ್ಯವಾದರೆ ಈ ಒಂದು ಶ್ಲೋಕವನ್ನು ಮಂತ್ರವನ್ನು ಅನುಸಂಧಾನವನ್ನು ಮಾಡಿಕೊಳ್ಳಿ ಓಂ ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠನಮೋಸ್ತುತೇ ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿನ ಮಗ್ರಹ ದೇವತೆಗಳ ಪೂರ್ಣಾನುಗ್ರಹವಾಗಲಿ ಸರ್ವೇ ಜನಾ ಸುಖಿನೋಭವಂತು ಅಂತ ಆಶಿಸ್ತೇವೆ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛಪಟ್ಟಲ್ಲಿ ಖಂಡಿತವಾಗಿಯೂ ಬೆಂಗಳೂರಿನಲ್ಲಿ ಎರಡು ಆಫೀಸಿದೆ ಒಂದು ಪೀಣ್ಯ ಮತ್ತು ಎಮ್ ಜಿ ರೋಡಲ್ಲಿ ನೇರವಾಗಿ ಬಂದು ಭೇಟಿಯಾಗಬಹುದು ಇಲ್ಲಾಂದರೆ ಆನ್ಲೈನ್ ಕನ್ಸಲ್ಟೇಷನ್ನೂ ಕೂಡ ಪಡೆದುಕೊಳ್ಳೋದಕ್ಕೆ ಇಚ್ಛಪಟ್ಟಲ್ಲಿ ನಮ್ಮ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಹೇಳ್ತಕ್ಕಂಥ ಒಂದು ಮಾತಿನ ಮೇರೆಗೆ ಇದೇ ಮುಂದಿನ ತಿಂಗಳು ಅರ್ಥಾತ್ ಡಿಸೆಂಬರ್ ಒಂದು ದಾವಣಗೆರೆಯಲ್ಲಿ ನೇರ ಭೇಟಿಗೆ ಅವಕಾಶವಿದ್ದರೆ ಒಂದನೇ ತಾರೀಕು ಎರಡನೇ ತಾರೀಕು ಡಿಸೆಂಬರ್ ಎರಡನೇ ತಾರೀಕು ಹುಬ್ಬಳ್ಳಿ ಮಹಾನಗರದಲ್ಲಿ ನಮ್ಮ ನೇರ ಭೇಟಿಗೆ ಅವಕಾಶವಿರುತ್ತೆ ಯಾರಿಗಾದರೂ ಇದರ ಸದುಪಯೋಗಗಳು ಬೇಕಿದ್ದಲ್ಲಿ ಖಂಡಿತವಾಗಿಯೂ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಹೇಳ್ತಕ್ಕಂಥ ಸಲಹೆ ಮೇರೆಗೆ ನಾಳೆ ಭೇಟಿಯಾಗೋಣ ಇದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ